Allez, allez, allez. ಅಣ್ಣ ಎಂತ ಇದು? ನನ್ ಹೇಳಿದ್ರೆ ನಾನ್ ಬೇಡ ಅಂತಿದ್ನ? ಎಂತ ಕೇಳೋದು ಮೈಲಾರಿ, ನಿನ್ನ ಮಗ ಒಬ್ಬ ಕರೆಕ್ಟ್ ಅದ ನೋಡಪ್ಪ, ಏಕದಮ್ ಎಮರ್ಜೆನ್ಸಿಗೆ ಮದುವೆ ಆಗಿ ಹೋತವಂದು. ಮದುವೆ ಯಾರ ಜೊತೆ? ಬಿಂಗ್ರನ್ ತಂಗಿ ಜೊತೆಗೆ. ಅವ್ನ ಮುಸುಳಿ ನೋಡಿದ್ರೆ ಫಸ್ಟ್ ನೈಟ್ ಮುಗಿಸ್ಕೊಂಡು ಬಂದಾನ ಅಂತ ಅನ್ಸಾಗತ್ತೈತೆ ನನಗ. ನಾನು ಒಪ್ಪದಿಲ್ಲ. ಜಾತಕ ನೋಡೇ ಇಲ್ಲ, ಜಾತಿ ಗೊತ್ತೇ ಇಲ್ಲ, ಹುಟ್ಟಿಸಿದ ಅಪ್ಪನ ಪರ್ಮಿಷನ್ ಇಲ್ಲ, ಈ ಮದುವೆ ಮದುವೆನೇ ಅಲ್ಲ. ಶುರು ಆತ ನಿನ್ ಬಮಡ್ಯಾ ಬಜಾರ. ಏ ನೋಡಲ್ಲಿ ಎಲ್ಲಾನು ನೋಡಿ ಮದುವೆ ಮಾಡ್ಕೊಂಡ್ರೆ ಹಣೆ ಬರ ಏನಾಗೈತಂತ? ಜಾತಿ ಅಂತ ಜಾತಕ ಅಂತ ಅತ್ಲಾಗ ಇಂಡಿಯಾನು ಅಲ್ಲ, ಇತ್ಲಾಗ ಫಾರಿನ್ ಅಲ್ಲ, ಎಲ್ಲ ಎಡಬಿಡಿಂಗ್ ಆಗಿ ಹೋಗ್ಬಿಟ್ಟಿರ್ಲಿ ಸಮಾಜ. ಮುಕ್ಕುಳಿ ತೊಳಸಿ ಬೆಳೆಸಿದ ಮಕ್ಳು ಮಾತು ಕೇಳಂಗಿಲ್ಲ, ಅಪ್ಪ ಅವ್ವ ನೆಟ್ಟಿಗಿಲ್ಲ, ನಮ್ಮ ಹಣೆ ಬರಂತೂ ಮೊದಲ ಸುದ್ದಿಲ್ಲ. ಇಂಥವ್ರಿಗೆ ಗಂಡು ಹೆಣ್ಣು ಹೊಂದಿಸಿ ನಮ್ಮ ಮನೆತನ ಬರ್ಬಾದ ಆಗೋತಿವ್ ನಾವನ್. ಎಲ್ಲಾರು ಸೇರಿ ಇಂಡಿಯಾದಾಗ ಒಂದು ಫಾರಿನ್ ತಯಾರು ಮಾಡಕತ್ತಾರಲ್ಲಿ ಹುಡುಗ ಹುಡುಗಿಯರು, ಇವರೇನು ಸರಳ ಸಾವು ಸಾಯುವುದಿಲ್ಲ. ಇಂಥದ್ರಾಗ ನಿನ್ನ ಮಗ ಯಾವ ಶೋಕಿ ಇಲ್ಲಾರ್ದಂಗ ಸೈಲೆಂಟ್ ಆಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದನಲ್ಲ, ಇದಕ್ಕೆ ಗ್ರೇಟ್ ಅನ್ಬೇಕಲ್ಲಿ. ನೆಕ್ಸ್ಟ್ ಪಂಚಮಿ ಹಬ್ಬ ಅನ್ನೋಷ್ಟೊತ್ತಿಗೆ ಮಕ್ಕಳಾಗಿ ಸಮುದ್ರ ದಂಡಿಗೆ ಆಡಕ್ ಬರ್ತಾವ. ಮಕ್ಕಳಾಗಬೇಕಲ್ಲಿ, ಪಸೀನಾ ಪಸೀನಾ ಆಗ್ಬೇಕು, ಭೂಮಿ ತಿರ್ಬೇಕಂದ್ರ. ಗ್ಲೋಬಲ್ ವಾರ್ಮಿಂಗ್, ಇದಕ್ಕಿಂತ ದೊಡ್ಡ ಮದುವೆ ಇನ್ಯಾವುದೈತ್ಲಿ? ನನ್ನ ಪ್ರಕಾರ 100% ಪಕ್ಕಾ ಮದುವೆ ಅಂದ್ರೆ ಇದಪ್ಪ. ಆಯ್ತಪ್ಪ, ಬಿಂಗ್ರ ನನಗೆ ಬೀಗ ಆದ, ಆಶೀರ್ವಾದ ಮಾಡಿ ಬಿಸಾಕ್ಲ. ಮಾಡಿ ಒಗದು ಬಿಡು, ಲೇಟ ಬ್ಯಾಡ.